ಡಿಕೆ ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್ ಒಂದ್ ಕಡೆ 2002 ಗೋಧ್ರಾ ರೈಲು ದುರಂತ ನಡೆದಿತ್ತು, ನಮ್ಗೆಲ್ಲ ನೆನಪಿದೆ. ಅಯೋಧ್ಯೆಯಿಂದ ವಾಪಸ್ಸಾಗ್ತಾ ಇದ್ದಂತಹ ಕರಸೇವಕರು, ರಾಮನಾಮ ಜಪವನ್ನ ಮಾಡ್ಕೊಂಡು ವಾಪಸ್ಸಾಗ್ತಾ ಇದ್ದಂತಹ ಕರಸೇವಕರು ಇದ್ದ ರೈಲಿನಲ್ಲಿ ಬೆಂಕಿ ಹಚ್ಚೋ ಕೆಲಸವನ್ನ ದುಷ್ಕರ್ಮಿಗಳು ಮಾಡಿದ್ರು. ಅದಾದ ನಂತರ ಇಡೀ ಹಿಂದೂ ಸಮುದಾಯ ಅಲ್ಲಿ ಬೀದಿಗೆ ಬಂದಿತ್ತು. ನಂತರ ಗಲಭೆಗಳ ಮೇಲೆ ಗಲಭೆಗಳಾದವು. ರೈಟ್, ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮಾಜಿ ಸಚಿವರಾಗಿರುವಂತಹ ಕೆ ಎಸ್ ಈಶ್ವರಪ್ಪ ಅವರು ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್, ನಮಸ್ಕಾರ. ಬಿ ಕೆ ಹರಿಪ್ರಸಾದ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಅಯೋಧ್ಯೆಗೆ ಹೋಗುವಂತಹ ಜನರಿಗೆ ರಕ್ಷಣೆಯನ್ನ ಕೇಂದ್ರ ಸರ್ಕಾರ ಕೊಡಬೇಕು, ಇಲ್ಲಾಂದ್ರೆ ಗೋಧ್ರಾ ರೀತಿಯಾದಂತಹ ಇನ್ಸಿಡೆಂಟ್ ಗಳು ಆಗಬಹುದು, ನನಗೆ ಖಚಿತ ಮಾಹಿತಿ ಇದೆ ಅಂತ ಹೇಳಿದ್ದಾರೆ. ಹರಿಪ್ರಸಾದ್ ಅವರಿಗೆ ಯಾಕೆ ಈ ಭಾವನೆ ಬಂತು ನನಗಂತೂ ಗೊತ್ತಿಲ್ಲ. ನಾನು 2 ಬಾರಿ 1990 ಮತ್ತು 92 2 ಬಾರಿ ಅಯೋಧ್ಯೆಗೆ ಹೋಗ್ಬಿಟ್ಟು ಬಂದಿದ್ದೇನೆ. ರಾಮ ಭಕ್ತರಿಗೆ ಯಾವುದೇ ತೊಂದರೆಗಳು ಆಗ್ಲಿಲ್ಲ. ಗೋಧ್ರಾ ಕರ್ಮಕಾಂಡದಕ್ಕೆ ಕುತಂತ್ರದ ಪಾಕಿಸ್ತಾನಿಗಳು ಮಾಡಿದಂತ ದುಷ್ಕೃತ್ಯ ಅದು. ಅದಾಗ್ಲೇನೆ ಎನ್ಕ್ವೈರಿಯಿಂದ ಬೆಳಕಿಗೂ ಬಂದಿದೆ ಯಾರ್ಯಾರು ಈ ದುಷ್ಕೃತ್ಯ ಮಾಡಿದ್ದಾರೆ ಅಂತ. ಹಾಗಾಗಿ ರಾಮ ಭಕ್ತರು ಇವತ್ತು ಕೋಟಿ ಕೋಟಿ ಜನ ಇದ್ದಾರೆ, ನೂರಾರು ಕೋಟಿ ಜನರಿಗೆ ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗ್ಬೇಕು ಅಂತ ಆಸೆ ಇದೆ. ಹೀಗೆ ತುಂಬಾ ಜನ ಬರಬೇಡಿ ಅನ್ನೋಂತ ಮಾತನ್ನು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ರಾಮ ಭಕ್ತರನ್ನ ಮುಟ್ಟಂತ ಧೈರ್ಯ ಯಾವುದೇ ಕುತಂತ್ರ ರಾಜಕಾರಣಿಗಳಿಗೆ, ಯಾವುದೇ ಭಯೋತ್ಪಾದಕ ಚಟುವಟಿಕೆ ಮಾಡಂತ ಸಂಸ್ಥೆಗಳಿಗೆ ಇವತ್ ಯಾವ ಧೈರ್ಯ ಇಲ್ಲ. ರಾಮ ಭಕ್ತರಿಗೆ ಯಾವ ರಕ್ಷಣೆನೂ ಬೇಡ. ಪ್ರಭು ಶ್ರೀರಾಮಚಂದ್ರನೇ ಆ ಎಲ್ಲ ರಾಮ ಭಕ್ತರನ್ನು ಕೂಡ ರಕ್ಷಣೆ ಮಾಡ್ತಾನೆ. ಸರ್, ಈ ಮೂಮೆಂಟ್ ಅಲ್ಲಿ ಅಂದ್ರೆ ಇಡೀ ದೇಶವೇ ಒಂದು ದೊಡ್ಡ ರಾಮೋತ್ಸವಕ್ಕೆ ಸಜ್ಜಾಗ್ತಾ ಇರಬೇಕಾದ್ರೆ ಗೋಧ್ರಾ ಇನ್ಸಿಡೆಂಟ್ ಅನ್ನ ನೆನಪು ಮಾಡುವಂತಹ ಅಗತ್ಯತೆ ಇತ್ತು ಅಂತ ಅನ್ಸುತ್ತಾ ಅಥವಾ ಅನ್ನೆಸರಿ ಅಂತ ಅನ್ಸುತ್ತಾ? ಅದು ಖಂಡಿತ. ಯಾಕೆ ಹರಿಪ್ರಸಾದ್ಗೆ ಈ ಒಂದು ಭಾವನೆ ಬಂತು ನನಗಂತೂ ಅರ್ಥ ಆಗಲ್ಲ. ಇಡೀ ದೇಶವೇ ದೀಪಾವಳಿ ರೂಪದಲ್ಲಿ ಆಚರಣೆ ಮಾಡ್ತಾ ಇದೆ. ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರದವರು ಕೂಡ ಯಾವ್ದೋ 92 ಇಸಿ 32 ವರ್ಷದ ಕೆಳಗಡೆಗೆ ಈಗ ಒಂದು ಕೇಸ್ ಅನ್ನು ತಕ್ಕೊಂಡು ಹುಬ್ಬಳ್ಳಿನಲ್ಲಿ, ಅದರಲ್ಲಿ ಹಳೆ ಕೇಸ್ಗಳು ನಾವು ಮುಟ್ಟಬಾರ್ದ ಅಂತಾರೆ. 600 ಫೈಲ್ ಇತ್ತು, ಇದೊಂದೇ ಫೈಲ್ ನೆನಪಾಯ್ತಾ ಅವರಿಗೆ? ಯಾಕೆ ಇದನ್ನ ನಾನು ಈಗ ತಾನೇ ನಿಮ್ಮ ಪಬ್ಲಿಕ್ ಟಿವಿ ರಂಗಣ್ಣವ್ರದ್ದು ನೋಡ್ತಾ ಇದ್ದೆ ಹಳೆದನ್ನ. ಮೈ ಮೇಲೆ ಇರುವೆ ಬಿಟ್ಕೊಂಡು, ಕೆಂಪು ಇರುವೆ ಬಿಟ್ಕೊಂಡು ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರಿಗೆ. ಯಾವ ಕಾರಣಕ್ಕೂ ಈ ದೇಶದ ಹಿಂದೂ ಸಮಾಜವನ್ನ ಕೆಣಕಕ್ ಹೋಗ್ಬೇಡಿ, ರಾಮ ಭಕ್ತರನ್ನ ಕೆಣಕಕ್ ಹೋಗ್ಬೇಡಿ ಅನ್ನಂತ ಮಾತನ್ನ ಹರಿಪ್ರಸಾದ್ಗೆ ಮತ್ತೆ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಹೇಳಕ್ ಹೋಗ್ತೇನೆ. ಜಾಗೃತ ಹಿಂದೂ ಸಮಾಜ ಶಾಂತವಾಗಿರುತ್ತೆ. ನೀವೇನಾದ್ರೂ ಕೂಡ ಮುಸಲ್ಮಾನರ ಪರ ಭಯೋತ್ಪಾದಕರ ಪರ ಹೋದ್ರೆ ಹಿಂದೂ ಸಮಾಜ ನಿಮ್ ವಿರುದ್ಧ ತಿರುಗಿಬೀಳುತ್ತೆ. ಈ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ. ಈಗ ರಕ್ಷಣೆ ಕೊಡಿ ಅಂತ ಕೇಳೋದು ಬೇರೆ ಸರ್, ರಕ್ಷಣೆ ಬೇಕು, ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಸಾಂಗೋಪಾಂಗುವ ಕಾರ್ಯಕ್ರಮ ಆಗ್ಲಿ ಅಂತ ಕೇಳೋದು ಬೇರೆ. ಬಟ್ ಆ ರೀತಿ ಆಗುತ್ತೆ ಅನ್ನುವಂತಹ ಮೆಸೇಜ್ ಕೊಡೋದಿದೆಯಲ್ಲ, ಅದು ಜನರಲ್ ಕೂಡ ಭಯದ ವಾತಾವರಣಕ್ಕೆ ಕಾರಣ ಆಗುತ್ತೆ. ಈಗ ಅಯೋಧ್ಯೆಗೆ ಹೋಗ್ಬೇಕಂದವರು ಕೂಡ ಆ ರೀತಿ ಆಗ್ಬಿಟ್ರೆ ವಾಟ್ ಇಫ್ ಅಂತ ಹೇಳಿ ಹಿಂದಕ್ಕೆ ಒಂದ್ ಸ್ಟೆಪ್ ಹಾಕ್ತಾರಲ್ಲ ಸರ್, ಒಂದ್ ಸಂದೇಶನೇ ಬೇರೆ ರೀತಿ ಹೋದಂಗ ಆಗ್ಬಿಡುತ್ತಲ್ಲ ಅಂತ. ಈ ರೀತಿ ಸಂದೇಶಗಳನ್ನು ಕೊಟ್ಟು ರಾಮ ಭಕ್ತರಿಗೆ ಭಯ ಉಂಟು ಮಾಡಬೇಕು ಅನ್ನಂತ ಭಾವನೆ ಅವ್ರದಿರ್ಬೋದು. ಯಾವ ಕಾರಣಕ್ಕೂ ಕೂಡ ರಾಮ ಭಕ್ತರು ಎಷ್ಟೇ ಸಮಸ್ಯೆ ಬಂದ್ರೂ ಕೂಡ ಅಲ್ಲಿ ಹೋಗ್ತೀವಿ, ಯಾವ ಸಮಸ್ಯೆನೂ ಬರಲ್ಲ. ಹೋಗ್ಬಿಟ್ಟು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಆ ಪುಣ್ಯಕ್ಷೇತ್ರಕ್ಕೆ ಹೋಗ್ಬಂದು ಆ ರಾಷ್ಟ್ರ ಮಂದಿರದ ಸ್ಫೂರ್ತಿ ತಗೊಂಡು ರಾಷ್ಟ್ರ ಭಕ್ತರಾಗಿ ದೇಶವನ್ನ ಕಟ್ಟಲಿಕ್ಕೆ ನಿಮಗೆ ಇನ್ನೂ ಪ್ರೇರಣೆ ಸಿಗತ್ತೀರ. ಭಯ ಯಾವುದೇ ಕಾರಣಕ್ಕೂ ಬರಲ್ಲ. ಇಲ್ಲಿ ಬಿಜೆಪಿಗೆ ಮೈಲೇಜ್ ಹೆಚ್ಚು ಸಿಗ್ತಾ ಇದೆ ಅನ್ನೋ ಆತಂಕ ಏನಾದ್ರೂ ಕಾಂಗ್ರೆಸ್ಗೆ ಇದೆಯಾ, ರಾಜ್ಯ ನಾಯಕರಿಗೆ ಇದೆಯಾ ಅನ್ನೋದು ಪ್ರಶ್ನೆ ಸರ್. ನನ್ಗೆ ಅನ್ಸುತ್ತೆ ಇದು ಬಿಜೆಪಿ ಕಾಂಗ್ರೆಸ್ ಅನ್ನೋದು ಬರಬಾರ್ದಿಲ್ಲಿ. ಅನೇಕ ಈಗ ರಾಮ ಮಂದಿರವನ್ನ ಬಾಬರಿ ಮಸೀದಿ ಒಡೆದಾಗ ಅಲ್ಲಿ ರಾಮ ಮಂದಿರ ಇಡೋದಿಕ್ಕೆ, ರಾಮ ಮೂರ್ತಿ ಇಡೋದಿಕ್ಕೆ ಕಾರಣಕರ್ತರಾದವರು ಆಗಿನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿನೇ. ಅದೇ ನರಸಿಂಹರಾವ್, ಪಿ ವಿ ನರಸಿಂಹರಾವ್ ಸಹಕಾರ ಕೊಟ್ರು. ಈಗಿನ ಕಾಂಗ್ರೆಸ್ ಅವ್ರಿಗೆ ಏನ್ ರೋಗ ಬಂದಿದೆ ನಂಗೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿರೋದು ರಾಮ ಮಂದಿರಕ್ಕೆ ಕಾಂಗ್ರೆಸ್ ಬಿಜೆಪಿ ಒಂದು ಭಾವನೆಗಳು ಬರಬಾರ್ದು. ಇಡೀ ರಾಷ್ಟ್ರವಾದಿಗಳು ಒಟ್ಟಾಗಿರ್ಬೇಕು, ಅದು ರಾಮನ ಅಪೇಕ್ಷೆ. ರೈಟ್ ಸರ್, ರೈಟ್. ಧನ್ಯವಾದ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ.